ಸ್ವಪ್ನ. ನಾನು ಹೇಳಿದಂತೆ ಆ ಕೆಲಸವನ್ನು ಬಹು ಎಚ್ಚರಿಕೆಯಿಂದ ಮಾಡಬೇಕು. ನಾನಿನ್ನು ಬರುತ್ತೇನೆ. ಟಾಟಾ ಬಾಯ್. ಸ್ವಪ್ನ, ವಿಜಯ ಯಾವಾಗ ಬಂದಿದ್ದರು? ಈಗ ಒಂದು ಗಂಟೆ ಮುಂಚೆನೆ ಬಂದಿದ್ರು. ಇಲ್ಲೇ ಇಲ್ಲ, ಪಕ್ಕದಲ್ಲಿ ಕೆಲಸವಿತ್ತಂತೆ. ಹಾಗಾಗಿ ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದಿದ್ರು. ಯಾಕೆ ಚಂದ್ರು, ಏನಾಯ್ತು? ಸ್ವಪ್ನ, ಇತ್ತೀಚೆಗೆ ಅವರ ವರ್ತನೆ ನನಗೆ ಹಿಡಿಸುತ್ತಿಲ್ಲ. ಮನೆಯಲ್ಲಿ ಯಾರು ಇಲ್ಲದಾಗ ಬರುವುದು ಅತಿಯಾಗಿದೆ. ಇನ್ನು ಮುಂದೆ ಮನೆಯಲ್ಲಿ ಅಣ್ಣ ಅತ್ತಿಗೆ ಇದ್ದಾಗ ಮಾತ್ರ ಈ ಮನೆಗೆ ಬರಲಿಕ್ಕೆ ಹೇಳು. ಚಂದ್ರು, ಏನ್ ಮಾತಾಡ್ತಾ ಇದ್ದೀಯ ನೀನು? ನನ್ನ ಅಣ್ಣ ತಂಗಿಯನ್ನು ನೋಡಲು ಬರ್ಬೇಕಾದ್ರೆ ಈ ಮನೆಯವರ ಅಪ್ಪಣೆ ಪಡ್ಕೊಂಡೇ ಬರ್ಬೇಕೆ? ಆಹಾ, ಇದು ದೊಡ್ಡ ಅರಮನೆ ಅಲ್ಲವೇ? ಯಾರು ಇಲ್ಲದ ಸಮಯದಲ್ಲಿ ನನ್ನ ಅಣ್ಣ ಏನಾದ್ರೂ ಬಂದರೆ ಇಲ್ಲಿರುವ ಸಿರಿ ಸಂಪತ್ತೆಲ್ಲ ನಮ್ಮ ಅಣ್ಣನಿಗೆ ಓರಿಸಬೇಕೆನ್ನುವ ಅಪನಂಬಿಕೆ ನಿನ್ನಲ್ಲಿದೆಯೇ? ಸ್ವಪ್ನ, ನಾವು ಬಡವರಿರಬಹುದು, ಆದರೆ ಮನೆತನದ ಮಾನ ಮರ್ಯಾದೆಯಲ್ಲಿ ಸಿರಿಮಂತರೆ. ನನಗೆ ನಿಮ್ಮಿಬ್ಬರನ್ನು ನೋಡಿದರೆ ಅಣ್ಣ ತಂಗಿಯರು ಅನಿಸಲಾರದು. ಗುಟ್ಟಾಗಿ ಸೇರುವ ಪ್ರೇಮಿಗಳಂತಿದೆ ನಿಮ್ಮ ವರ್ತನೆ. ಇನ್ನು ಮುಂದೆ ಅವನೇನಾದರೂ ನಮ್ಮ ಮನೆ ವರ್ಷಲು ತುಳಿದರೆ ನಾನು ಸುಮ್ಮನಿರುವುದಿಲ್ಲ. ಹುಷಾರ್ ಚಂದ್ರು, ನಾಳೆಗೆ ಬಿಗಿಯದ ಮಾತನಾಡು. ಏನ್ ಮಾತಾಡ್ತಾ ಇದೀಯ ನೀನು? ಅಣ್ಣ ತಂಗಿಯರ ಮಧ್ಯೆ ಅನೈತಿಕ ಸಂಬಂಧವನ್ನು ಕಟ್ಟಿ ಮಾತಾಡ್ತಾ ಇದೆಯಲ್ಲ, ನಾಚ್ಕಾಗ್ಬೇಕು ನಿನ್ನ ಜನ್ಮಕ್ಕೆ. ಇದೇನಾ ನಿನ್ನ ಅಣ್ಣ ಹತ್ತಿಗೆ ಕಲಿಸಿರುವ ಸಂಸ್ಕಾರ ನಿನಗೆ? ನೀನು ನನ್ನ ಅಣ್ಣ ಅತ್ತಿಗೆಯರ ಹೆಸರನ್ನು ಎತ್ತಬೇಡ. ಅವರ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ನೋಡಿ, ಒಳ್ಳೆಯ ಮಾತಿನಿಂದ ಹೇಳುತ್ತಿರುವೆ, ನಿನ್ನ ನಡೆ ನುಡಿಗಳನ್ನು ತಿದ್ದಿಕೊಂಡು ನಡೆದರೆ ಒಳ್ಳೆಯದು, ಇಲ್ಲವಾದರೆ ಮುಂದೊಂದು ದಿನ ಬಹಳ ದುಃಖ ಪಡಬೇಕಾಗುತ್ತದೆ. ಓಹೋ, ನನಗೆ ಬುದ್ಧಿ ಹೇಳಲು ಬಂದಿರುವೆಯ? ನಿನ್ನ ಮಾತನ್ನು ನಾನ್ ಕೇಳಬೇಕೆ? ಓ ಭ್ರಮೆ, ಅದು ಕೇವಲ ನಿನ್ನ ಭ್ರಮೆ ಮಾತ್ರ. ನನ್ನ ತಾಳಿ ಕಟ್ಟಿದ ಗಂಡನ ಮಾತೆ ನಾನು ಕೇಳುವುದಿಲ್ಲ. ಅವರೇ ನನಗೆ ಈ ರೀತಿ ಮಾಡು, ಈ ರೀತಿ ಬದುಕು, ಇದೇ ರೀತಿ ನಡಿ ಅಂತನೂ ಹೇಳುವುದಿಲ್ಲ. ಅಂತದ್ರಲ್ಲಿ ನೀನೇ ಅವನ ನನಗೆ ಹೇಳುವುದಕ್ಕೆ? ಅಷ್ಟಲ್ಲದೆ ನನ್ನ ಗಂಡ ತಂದಿರುವ ಅನ್ನವನ್ನು ತಿಂದು ಬಿದ್ದಿರುವ ಈ ಮನೆಯ ನಾಯಿ ನೀನು. ನಾಯಿ? ನಿಜ, ನೀ ಎತ್ತಿನ ಪ್ರಾಣಿ. ಅನ್ನ ಹಾಕಿದ ಕೈಯನ್ನೆಂದಿಗೂ ಕಚ್ಚಲಾರದು. ಆದರೆ ನೀನಿದೆಯಲ್ಲ ವಲಸಿಗೆ ಬಾಯಿ ಹಾಕಿ ಅದರಲ್ಲಿ ಉರುಳಾಡುವ ಹಂದಿಯ ಜಾತಿಯವಳು. ಚಂದ್ರು, ವಿದ್ಯಾಭ್ಯಾಸ ಕೊಡಿಸಿದ್ದಕ್ಕೆ ಸಾರ್ಥಕವಾಯಿತಪ್ಪ. ತಾಯಿ ಸಮಳಾದ ಅತ್ತಿಗೆಯನ್ನು ಹಂದಿ ಎಂದು ಉಚ್ಚರಿಸುವ ನಿನ್ನ ಉವೇಕೆತನಕ್ಕೆ ಏನೊಂದು ಹೇಳಲು? ಮಾವ ಸಾಕು ಮಾವ, ಈ ಅಪಮಾನವನ್ನು ನಾನು ಸಹಿಸಲಾರೆ. ಇವನ ಬಾಯಿಂದ ಹಂದಿ ಎನ್ನುವ ಶಬ್ದವನ್ನು ಕೇಳಿ ನಾನು ಈ ಮನೆಯಲ್ಲಿ ಇರಬೇಕೆ? ಇಲ್ಲ ಇಲ್ಲ ಮಾವ, ನಾನು ಈಗಲ್ಲೇ ಮನೆ ಬಿಟ್ಟು ಹೋಗ್ತೀನಿ. ಅವರು ಬಂದ ತಕ್ಷಣ ಈ ವಿಷಯವನ್ನು ತಿಳಿಸ್ಬೇಕು. ಸಮಾಧಾನ ಮಾಡಿಕೋ ಸ್ವಪ್ನ, ಸಮಾಧಾನ ಮಾಡ. ಆದರೆ ನೀವು ಯಾವ ವಿಷಯಕ್ಕೆ ಜಗಳ ಮಾಡುತ್ತೀರೆಂದು ನಾನು ತಿಳಿದುಕೊಳ್ಳಬಹುದಾ? ಅದು ಏನಿಲ್ಲ ಮಾವ, ನೋಡಿ ನನ್ನ ಅಣ್ಣ ಬಂದಿದ್ರು. ನನ್ನ ಅಣ್ಣ ಯಾರು ಇಲ್ಲದ ಸಮಯದಲ್ಲಿ ಮನೆಗೆ ಬರಬಾರ್ದಂತೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗೆ ಮಾತಾಡಿದ್ದಲ್ಲದೆ ನನಗೂ ನನ್ನ ಅಣ್ಣನ ಮಧ್ಯೆ ಅನೈತಿಕ ಸಂಬಂಧವಿದೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾನೆ ಈ ಪರಿಸ್ಥಿತಿಯಲ್ಲಿ. ಅಣ್ಣ, ಅದು ಅದು ಹಾಗಲ್ಲಣ್ಣ. ಮುಚ್ಚು ಬಾಯಿ.
ಕಣ್ಣಾರ ಕಾಣಲಿಲ್ಲವೇ, ಕಿವಿಯಾರ ಕೇಳಲಿಲ್ಲವೇ. ಅವ್ಯಕ್ಯತನವನ್ನು ತಂದೆ ತಾಯಿಗಳಿಲ್ಲದ ತಪ್ಪಲಿ ಎಂದು ಅಕ್ಕರಿಯಿಂದ ಸಾಕಿ ಬೆಳೆಸಿದ್ದಕ್ಕೆ ಅತ್ತಿಗೆಯ ಮೇಲೆ ಅಪವಾದ ವರ್ಷವಷ್ಟು ದೊಡ್ಡವನಾಗಿ ಬಿಟ್ಟಿಯ ಅಮ್ಮ. ನೀನು ಸ್ವಲ್ಪ ಬಾರಮ್ಮ. ಅಮ್ಮ, ಹೆಣ್ಣು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಅಮೃತ ಕಳಸವಾಗಬೇಕಮ್ಮ. ಅಮ್ಮ, ಈ ಸಮಾಜ ಏನನ್ನುತ್ತದೆ ಗೊತ್ತ ತಾಯಿ? ಗಂಡು ಹತ್ತು ಸಲ ಬಿದ್ದೆದ್ದರೂ ಬಂಗಾರ, ಗಂಡು ಹತ್ತು ಸಲ ಬಿದ್ದೆದ್ದರು ಬಂಗಾರ, ಹೆಣ್ಣು ಒಂದೇ ಒಂದು ಸಲ ಬಿದ್ದೆದ್ದರು ಆ ಮನೆ ಎಂದಿಗೂ ಆಗಲು ಉದ್ಧಾರ. ಅದೇ ಈ ಜನರ ನಿರ್ಧಾರ. ಇದನ್ನು ಅರಿತುಕೊಂಡು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಹೆಸರುತ್ತಾರಮ್ಮ ಅಷ್ಟೇ. ಆದರೆ ಈ ವಿಷಯ ರವಿಗೆ ತಿಳಿಸಬೇಡ ತಾಯಿ. ನೋಡು ಇದೇನು ಇದೆಯಲ್ಲ. ಅಲ್ಲ ಕಣು, ಅತ್ತಿಗೆ ಯಾರಾದ್ರೂ ಹಂದಿ ನಾಯಿ ಗೂಬೆ ಹೀಗೆಲ್ಲ ಮಾತಾಡ್ತಾರ? ಒಂದ್ಸಲ ಅನ್ನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಅತ್ತಿಗೆ ಜೊತೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ಬೇಕು ಅಂತ. ಇನ್ನು ಮುಂದೇನಾದ್ರೂ ಅತ್ತಿಗೆಗೆ ಗೌರವ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಪ್ಪ. ಅತ್ತಿ ಅತ್ತಿಗೆ ಅತ್ತಿಗೆ ಎಂದರೆ ತಾಯಿಯ ಸಮಾನಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅಮ್ಮನ ವಾತ್ಸಲ್ಯವನ್ನು ತಾರೆ ಎರೆದ ನಿಮ್ಮನ್ನು ನಾನು ಗೌರವಿಸುತ್ತಿಲ್ಲವೇ, ಪೂಜಿಸುತ್ತಿಲ್ಲವೇ? ಆದರೆ ಅವಳು ಅತ್ತಿಗೆ ಅಲ್ಲ, ಅತ್ತಿಗೆಯ ರೂಪದಲ್ಲಿ ನಮ್ಮ ಮನೆ ಹೋಗ್ತಿರುವ ರಾಕ್ಷಸಿ. ಕಣ್ಣಾರ ಮುಚ್ಚೋ ಬಾಯಿ. ತಾಯಿ ಸಮಾದ ಅತ್ತಿಗೆಯನ್ನು ಹಂದೆ ಎಂದು ಉಚ್ಚರಿಸುವ ನಿನ್ನ ಅವಿವೇಕತನಕ್ಕೆ ಏನೆಂದು ಹೇಳಬೇಕು? ಈ ವಿಷಯ ಏನಾದರೂ ರವಿಗೆ ಗೊತ್ತಾದರೆ ಅವನ ಮನಸ್ಸಿಗೆ ಎಷ್ಟೊಂದು ನೋವು ಮಾಡಿಕೊಳ್ಳುತ್ತಾನೆ ಅನ್ನೋದು ಅರಿವಿದೇನು ನಿನಗೆ? ಅಣ್ಣ, ಅವನ ಮನಸ್ಸಿಗೆ ನೋವಾಗಬಾರದು, ನಮ್ಮ ಮನೆಯ ಮಾನ ಬೀದಿಯ ಪಾಲಾಗಬಾರದೆಂದೇ ನಾನು ಅವನ ತಪ್ಪನ್ನು ಖಂಡಿಸಿದ್ದು. ದೊಡ್ಡವರು ಏನೇ ಮಾಡಿದರೂ ನೋಡಿಕೊಂಡು ಸುಮ್ಮನಿರಬೇಕಾಗ್ತಿದೆ. ಅಪ್ಪ, ಅದೆಷ್ಟೇ ಆಗ್ಲಿ, ಆದ್ರೆ ಅವಳು ನಮ್ಮನೆ ಮಹಾಲಕ್ಷ್ಮಿ ಅಪ್ಪ. ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಅನುಸರಿಸ್ಕೊಂಡು ನಾವೇ ಹೋಗ್ಬೇಕು. ಇನ್ನು ಮುಂದೆ ಆದ್ರೂ ಇದನ್ನ ನೀನು ಏನು ಬೇಜಾರು ಮಾಡ್ಕೊಳ್ದೆ ಅವಳು ಮುಂದೆ ಒಳ್ಳೆತನದಿಂದ ಇರೋದನ್ನು ಕಲ್ತ್ಕೊಪ್ಪ. ಹಾಗಲೇ ಅತ್ತಿಗೆ, ನಿಮ್ಮ ಮನಸ್ಸನ್ನು ನುಯಿಸುವ ಕೆಲಸ ನಾನೆಂದೂ ಮಾಡಲಾರೆ. ಧರ್ಮವನ್ನೇ ತನ್ನ ಉಸಿರಾಗೆನಿಸಿಕೊಂಡಿರುವ ಧರ್ಮರಾಯನಂತ ಈ ನನ್ನ ಅಣ್ಣನ ಆರೈಕೆಯಲ್ಲೇ ಬೆಳೆದವನು ನಾನು. ತಿಳಿಯದೆ ಏನೇ ತಪ್ಪು ಮಾಡಿದರೂ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲಿಕ್ಕೆ ಸಿದ್ಧನಿದ್ದೇನೆ. ಚಂದ್ರು, ಒಂದೊಂದು ಸಲ ಕಣ್ಣಿಗೆ ಕಂಡದ್ದು ಸಹ ಸುಳ್ಳಾಗಬಹುದಪ್ಪ. ಯಾವ ವಿಷಯನ್ನೇ ಆಗಲಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು. ತುಡುಕು ಮಾ ಕೆಡುಕು ಎಂಬ ಹಿರಿಯರ ಗಾದಿಯನ್ನು ಕೇಳಿಲ್ಲವೇನು? ಹೋಗು, ಇನ್ನು ಮುಂದೆ ಯಾವತ್ತೂ ಅವಳ ವಿಷಯಕ್ಕೆ ತಲೆ ಹಾಕಬೇಡ. ನಿನ್ನ ಕೇಸ್ ಪರೀಕ್ಷೆ ಪರೆಯುವ ಕಡೆಗೆ ಗಮನ ಹರಿಸು. ಸರಿ ಅಣ್ಣ. ಸ್ವಾಮಿ ನೋಡಿ, ನಾವು ಚಂದ್ರ ಯಾವತ್ತೂ ಕೂಡ ಈ ರೀತಿ ಮಾತಾಡ್ದವನೇ ಅಲ್ಲ. ಅಕಸ್ಮಾತ್ ಆಗಿ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಆ ಪಾಪಿನೇ ಅಂತ ಕಾಣಿಸುತ್ತೆ. ಹೌದು, ಇವನು ನಡ್ಕೊಳ್ಳೋ ರೀತಿನೇ ಬೇರೆ ರೀತಿ ಇರುತ್ತೆ. ಮುಂದೆ ಯಾರಾದ್ರೂ ಇರ್ಬೇಕಾದ್ರೆ ಒಂಥರ ಇರ್ತಾನೆ, ಹಿಂದೆ ಯಾರಾದ್ರೂ ಇರ್ಬೇಕಾದ್ರೆ ಅದೇ ರೀತಿ ಬೇರೆ ತರ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಪಾಪಿಯಿಂದನೇ ಈ ರೀತಿ ಆಡ್ತಾ ಇರೋದು ಅಂತ ನನಗೆ ಯಾಕೋ ಭಾವನೆ ತೋರಿಸ್ತಾ ಇದೆ. ಹೌದು ಪಾರ್ವತಿ, ನಮ್ಮ ಸಂಸಾರವೆಂಬ ರಥದ ಹಳಿ ತಪ್ಪಿದಂತೆ ಕಾಣುತ್ತದೆ. ಮನೆ ಎಂದ ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವು ಸ್ವಾಭಾವಿಕ. ಅದನ್ನು ಆ ಕ್ಷಣದಲ್ಲೇ ಮರೆತು ಜೀವನ ಮಾಡಿದರೆ ಸರಿ, ಇಲ್ಲವಾದರೆ ಸಣ್ಣ ಒಂದು ವೈಮನಸ್ಸೆಂಬ ರಂಧ್ರ ಇಡೀ ಸಂಸಾರದ ದೋಣಿಯನ್ನೇ ಮುಣುಗಿಸಿ ಬಿಡಬಲ್ಲದು ಪಾರ್ವತಿ, ಮುಣುಗಿಸಿ ಬಿಡಬಲ್ಲದು. ಹೇ ಪರಮೇಶ್ವರ, ಹುಟ್ಟಿನಿಂದಲೂ ಬರೆ ಬಡತನವನ್ನೇ ಅನುಭವಿಸುತ್ತ ಬಂದೆ.
ಆದರೆ ನಾನು ಎಂದೂ ನಿನ್ನನ್ನು ದೂರಲಿಲ್ಲ ತಂದೆ. ಆದರೆ ಇಂದು ಈ ನನ್ನ ಮನೆ ಮರಳಿನ ಮನೆಯಂತೆ ಸಮುದ್ರದ ಅಲೆಗಳ ರಭಸಕ್ಕೆ ಕೊಚ್ಚಿ ಹೋಗದಿರ ಹಾಗೆ ಮಾಡು ತಂದೆ. ಇದೇ ಈ ನಿನ್ನ ಭಕ್ತನ ಕೋರಿಕೆ. ಪಾರ್ವತಿ ನಡಿ ಹೋಗೋಣ.